ಮೂಡಾಬಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವಂತದ್ದು. ಸಿಎಂ ವಿರುದ್ಧ ಈಗಾಲ್ರೆಡಿ ನಿನ್ನೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಆರೋಪಿ ನಂಬರ್ 1 ಸಿದ್ದರಾಮಯ್ಯ. ರಾಜಕೀಯ ಜೀವನದಲ್ಲೇ ಮೊದಲ ಬಾರಿಗೆ ಈ ರೀತಿಯಾಗಿ ಆರೋಪಿತ ಸ್ಥಾನದಲ್ಲಿ ನಿಂತ್ಕೊಳ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ಅದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ದಾಖಲಾಗಿ ಸಿದ್ದರಾಮಯ್ಯ ಅವರಿಗೆ ಆರೋಪಿ ನಂಬರ್ 1 ಸ್ಥಾನ ಕೊಡಲಾಗಿದೆ. ಕೋರ್ಟ್ ಯಾವ ರೀತಿಯಾಗಿ ಸೂಚನೆ ಕೊಟ್ಟಿತ್ತು, ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಬೇಕು ಅಂತ ಹೇಳಿತ್ತು, ಯಥಾ ಪ್ರಕಾರ ಲೋಕಾಯುಕ್ತದಲ್ಲಿ ನಿನ್ನೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಲೋಕಾಯುಕ್ತದವರಿಗೆ ರಿಸ್ಕೇ ಇಲ್ಲ. ಕೋರ್ಟ್ ಎಲ್ಲವನ್ನೂ ಕೂಡ ಹೇಳಿದೆ, ಅದನ್ನು ಪಾಲಿಸಬೇಕಾಗಿದೆ. ಇವರು ಸಿಎಂ ಸಿದ್ದರಾಮಯ್ಯ ಆರೋಪಿ ನಂಬರ್ 1 ಆಗಿದ್ದಾಯಿತು. ಸಿಎಂ ರಾಜೀನಾಮೆಗೆ ಬಿಜೆಪಿ ಮತ್ತಷ್ಟು ಆಗ್ರಹಿಸ್ತಾ ಇದೆ, ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಪ್ರಸ್ತಾಪಿಸಿ ಕೌಂಟರ್ ಅನ್ನು ಕೊಡಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಹರಿಯಾಣ ಎಲೆಕ್ಷನ್ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಭಾಗಿಯಾದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಮುಖಾಂತರ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೂ ಸಿಎಂ ಬೆಂಬಲಕ್ಕೆ ನಿಂತಿರುವಂಥದ್ದು ವರಿಷ್ಠರು. ಯಾಕೆಂದರೆ ಈ ಟೈಮಲ್ಲಿ ರಾಜೀನಾಮೆ ಪಡ್ಕೊಂಡ್ರೆ ಮುಗೀತು ಕತೆ ಕಾಂಗ್ರೆಸ್ಗೆ. ಯಾಕೆಂದರೆ ಹರಿಯಾಣ ಎಲೆಕ್ಷನ್, ಜಮ್ಮು ಕಾಶ್ಮೀರ ಎಲೆಕ್ಷನ್, ಅದರ ನಂತರ ಮಹಾರಾಷ್ಟ್ರ, ಜಾರ್ಖಂಡ್ ಎಲೆಕ್ಷನ್ ಇದೆ. ಈ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಪಡ್ಕೊಂಡ್ಬಿಟ್ರೆ ಇದೇ ದೊಡ್ಡ ಅಸ್ತ್ರ ಆಗುತ್ತೆ ಬಿಜೆಪಿ ಪಕ್ಷಕ್ಕೆ. ನೋಡಿ, ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ರಾಜೀನಾಮೆ ಕೊಟ್ಬಿಟ್ರು, ಇದು ಕಾಂಗ್ರೆಸ್ನ ದುಸ್ಥಿತಿ, ಕಾಂಗ್ರೆಸ್ ಬರೀ ಭ್ರಷ್ಟಾಚಾರ ಅಂತ ಹೇಳ್ಕೊಳ್ಳಿಕ್ಕೆ ಅಸ್ತ್ರ ಸಿಕ್ಕಂತಾಗ್ಬಿಡುತ್ತೆ. ಸೊ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಅಷ್ಟು ಈಸಿ ಅಲ್ಲ. ಅಹಿಂದ ನಾಯಕ ಸಿದ್ದರಾಮಯ್ಯನವರು, ಒಬ್ಬ ಮಾಸ್ ಲೀಡರ್ ಕಾಂಗ್ರೆಸ್ನಲ್ಲಿ ಇರುವಂಥವರು. ಸೊ ಹೀಗಾಗಿ ತುಂಬ ಅಳೆದು ತೂಗಿ ಯೋಚನೆ ಮಾಡಬೇಕಾಗಿದೆ, ಅದನ್ನೇ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಆ ಕಾರಣಕ್ಕೋಸ್ಕರ ದೊಡ್ಡ ಬೆಂಬಲವನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರಿಗೆ. ಆದರೆ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವಂಥದ್ದು ಅಷ್ಟೀಸಿನ, ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗ್ತಾ ಇದೆ, ಇದೆಲ್ಲವನ್ನು ಕೂಡ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಸಿಎಂಗೆ ಬೆಂಬಲ ಕೊಟ್ಟಿರುವಂಥದ್ದು ಹೈಕಮಾಂಡ್. ರಾಜೀನಾಮೆ ಪಡೆದ್ರೆ ಆರೋಪ ಒಪ್ಪಿದಂತಾಗ್ಬಿಡುತ್ತೆ, ಹೌದಪ್ಪ ಸಿದ್ದರಾಮಯ್ಯನವರು ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನೋವಂಥದ್ದನ್ನ ಹೈಕಮಾಂಡೇ ಒಪ್ಪಿದಂತಾಗುತ್ತೆ. ಇನ್ನು ತನಿಖೆ ನಡೀಬೇಕಾಗಿದೆ, ತನಿಖೆ ಆದಮೇಲೆ ಚಾರ್ಜ್ ಶೀಟ್ ರೆಡಿ ಆಗಬೇಕಾಗಿದೆ, ಅದರಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಇಲ್ವಾ ಅನ್ನುವಂಥದ್ದು ಗೊತ್ತಾಗಬೇಕು. ಇನ್ನು ಕಾಂಗ್ರೆಸ್ನ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ನಾನು ಹೇಳ್ತಾ ಇದ್ನಲ್ಲ, ಹರಿಯಾಣ ಎಲೆಕ್ಷನ್, ಜಮ್ಮು ಕಾಶ್ಮೀರ ಎಲೆಕ್ಷನ್, ನೆಕ್ಸ್ಟು ನವೆಂಬರಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್, ಡಿಸೆಂಬರ್ನಲ್ಲಿ ಜಾರ್ಖಂಡ್ ಎಲೆಕ್ಷನ್ ಇದೆ, ಎಲ್ಲ ಕಡೆಯೂ ಕೂಡ ಮುಜುಗರ ಅನುಭವಿಸಬೇಕಾಗುತ್ತೆ, ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬಿಡುತ್ತೆ ಆ ಒಂದು ಭಯ. ಸೊ ಹೀಗಾಗಿ ಫುಲ್ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕೈ ಆಡಳಿತ ರಾಜ್ಯಗಳ ಮೇಲೆ ಪ್ರಭಾವ ಬೀರುತ್ತೆ. ಕಾಂಗ್ರೆಸ್ ಇರುವಂಥದ್ದೇ, ಕಾಂಗ್ರೆಸ್ ಒಂದೇ ಪಕ್ಷವಾಗಿ ಅಧಿಕಾರವನ್ನು ಮಾಡ್ತಾ ಇರುವಂಥದ್ದು ಒಂದು ಮೂರು ರಾಜ್ಯದಲ್ಲಿ, ಒಂದು ಅದು ತೆಲಂಗಾಣ, ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ. ಇನ್ನು ಉಳಿದಿದ್ದ ಕಡೆ ತಮಿಳ್ನಾಡು ಅಲ್ಲೆಲ್ಲ ಸಪೋರ್ಟ್ ಕೊಟ್ಕೊಂಡು ಸರ್ಕಾರವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ನಾ ಸಿದ್ದರಾಮಯ್ಯ ಮಾಸ್ ಲೀಡರ್, ಶಾಸಕರ ಬೆಂಬಲ ಇದೆ ಮಾಸ್ ಲೀಡರ್ ಜೊತೆಗೆ. ಅಹಿಂದ ನಾಯಕ, ಒಂದ್ಸಲಿ ಏನಾದರೂ ಅವರು ಏನಾದರೂ ಯಡಿಯೂರಪ್ಪನವ್ರ ಥರ ಏನಾದರೂ ಕಣ್ಣೀರು ಹಾಕಿದ್ರೆ, ಮುಜುಗರದಿಂದ ಏನಾದರೂ ನನಗೆ ಈ ರೀತಿಯಾಗಿ ಆಗ್ತಾ ಇದೆ, ಹೈಕಮಾಂಡ್ ಈ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ಏನಾದರೂ ಒಂದು ಮಾತು ಹೇಳಿಬಿಟ್ರೆ ದೊಡ್ಡ ಹೊಡೆತ ಕಾಂಗ್ರೆಸ್ಗೆ. ಇನ್ನು ಸಿದ್ದು ಕೆಳಗಿಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದ್ರಲ್ಲಿ ನೋ ಡೌಟ್. ಹಂಗೇನಾದರೂ ಸಿದ್ದರಾಮಯ್ಯನವ್ರು ಕೆಳಗಿಳಿಸಬೇಕು ಅಂದರೆ ಸಿದ್ದರಾಮಯ್ಯನವರ ಒಪ್ಪಿಗೆ ಮೇಲೆ, ಅವರ ಒಂದು ಅವ್ರು ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ಕೆಳಗಿಳಿಸಿ ಒಪ್ಕೊಳ್ಬೇಕಾಗಿದೆ ಹೈಕಮಾಂಡ್ ಅಂತ ಪರಿಸ್ಥಿತಿಯಲ್ಲಿರುವಂಥದ್ದು. ಇನ್ನು ಪಕ್ಷದಲ್ಲಿ ಅಂತರ್ಯುದ್ಧ ಶುರುವಾಗುವಂಥ ಆತಂಕ ಎದುರಾಗುತ್ತೆ. ಸೊ ಈ ಸಿಎಂ ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತರ್ಯುದ್ಧ ಶುರು ಆಗ್ಬಿಡುತ್ತೆ. ಸೊ ಹೀಗಾಗಿ ಬಣರಾಜಕೀಯ ತಾರಕಕ್ಕೆ ಏರ್ಬಿಟ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅಂತ. ಇನ್ನು ಸಿಎಂ ಸ್ಥಾನಕ್ಕೆ ಹೆಚ್ಚು ಮಂದಿ ಆಕಾಂಕ್ಷಿಗಳಿರುವಂಥದ್ದು. ಈಗ ಸಿದ್ದರಾಮಯ್ಯನವ್ರು ನೆಕ್ಸ್ಟ್ ಯಾರಪ್ಪ ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯನವರ ಬಣದಲ್ಲಿ ಮೂರ್ನಾಲ್ಕು ಜನ ಇದ್ದಾರೆ, ಮತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ, ಪದೇ ಪದೇ ಟವಲನ್ನು ಹಾಕ್ತಾನೆ ಇದ್ದಾರೆ. ಸೊ ಹೀಗಾಗಿ ಅದು ಇನ್ನಷ್ಟು ತಾರಕಕ್ಕೆ ಇರುತ್ತೆ. ಇನ್ನು ಲೋಕಾಯುಕ್ತ ವರದಿವರೆಗೆ ಕಾದು ನೋಡುವಂಥ ತಂತ್ರ, 3 ತಿಂಗಳಲ್ವಾ, ಜಸ್ಟ್ 3 ತಿಂಗಳು ಈಗ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಬೇಕು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಹೇಳಿರುವಂಥದ್ದು, ಡಿಸೆಂಬರ್ ಒಳಗೆ ಕೊಡಬೇಕಾಗಿದೆ. ಸೊ ಹೀಗಾಗಿ 3 ತಿಂಗಳು ಕಾದು ನೋಡೋಣ ಅಂತ ಸುಮ್ಮನಿದ್ದಾರೆ. ನಾ ಆರೋಪ ಸಾಬೀತಾದರೆ ನೈತಿಕತೆ ಮೇಲೆ ರಾಜೀನಾಮೆ ಪಡೆದುಕೊಳ್ಳಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋದಾದರೆ, ಸಿದ್ದರಾಮಯ್ಯನವ್ರನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಹಿಂದ ವೋಟ್ ಬ್ಯಾಂಕ್ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಸಿಎಂ ಯಾರು ಅನ್ನುವಂಥದ್ದಕ್ಕೂ ಕೂಡ ದೊಡ್ಡ ಬಣರಾಜಕೀಯ ಶುರುವಾಗುತ್ತೆ ಅನ್ನುವಂಥ ಕಾರಣದ ಜೊತೆಗೆ ಇನ್ನೇನು ಏನೇನು ಹೇಳ್ತಾ ಹೋಗ್ಬೋದು ಅಂತ.
ಪೃಥ್ವಿರಾಜ್, ಈಗಾಗಲೇ ನೀವು ಕೂಡ ಹೇಳ್ತಾ ಇದ್ರಿ, ಈ ಹಿಂದೆ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಗಳಾಗಿದ್ರು ಬಿಜೆಪಿಯಲ್ಲಿ, ಈಗ ಅವರು ಕಣ್ಣೀರು ಹಾಕಿದ್ರು, ಅದ್ರ ಎಷ್ಟರ ಮಟ್ಟಿಗೆ ಅದು ಬಿಜೆಪಿಗೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಈಗ ಅದೇ ರೀತಿಯಾದಂತಹ ವಾತಾವರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾದ್ರು ಕಾಂಗ್ರೆಸ್ ನ ನಡೆಸಿದ್ರೆ ಕಾಂಗ್ರೆಸ್ ನಲ್ಲೂ ಕೂಡ ಅದೇ ರೀತಿಯಿಂದ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದಷ್ಟು ಆಲೋಚನೆಯನ್ನ ಮಾಡ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ FIR ದಾಖಲು ಮಾತ್ರ ಆಗಿದೆ, ಆದರೆ FIR ದಾಖಲಾಗಿ ತನಿಖೆ ಕೂಡ ಆಗ್ತಾ ಇದೆ. ತನಿಖೆ ಆದ ನಂತರವಾಗಿ ಆರೋಪ ಸಾಬೀತಾದಂತಹ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಂದ ರಾಜೀನಾಮೆ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಬಹುದು. ಅಲ್ಲಿವರೆಗೂ ಕೂಡ ಕಾದು ನೋಡುವ ತಂತ್ರಕ್ಕೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥದ್ದು ಕೂಡ ಹೇಳಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಿಂದ ಏನಾದರೂ ಈಗ ರಾಜೀನಾಮೆ ಪಡೆದುಕೊಂಡ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅತ್ಯಂತ ನಾಯಕ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎದುರಿಸುವಂತಹ ಪ್ರಬಲವಾದಂತಹ ನಾಯಕ. ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಅಯ್ಯಂದ ವರ್ಗದ ನಾಯಕರಾಗಿರುವಂತದ್ದು ಮತ್ತೆ ಬೇರೆ ಬೇರೆ ಸಮುದಾಯದ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೂಡ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಮುಖ್ಯಮಂತ್ರಿಗಳನ್ನ ಇಳಿಸಿದಂತ ಸಂದರ್ಭದಲ್ಲಿ ಸಹಜವಾಗಿನೇ ಬೇರೆ ಬೇರೆ ರೀತಿಯಂತ ಘರ್ಷಣೆ ಶುರುವಾಗುತ್ತೆ. ಮತ್ತೆ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಉಂಟಾದ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆಯನ್ನು ಮಾಡ್ತಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಅಯ್ಯಂದ ವರ್ಗದ ನಾಯಕರಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಶಾಸಕರ ಬೆಂಬಲ ಕೂಡ ಇದೆ. ಮತ್ತೆ ಈಗಾಗಲೇ ಎಲ್ಲೊಂದ್ ಕಡೆ ಎರಡೂವರೆ ವರ್ಷ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆ, ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂಥದ್ದು ಅದು ಇನ್ನೂ ಕೂಡ ಸಮಯ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ಆ ಸಮಯ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಅವರನ್ನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಾದ್ರೂ ಮುಖ್ಯಮಂತ್ರಿಗಳಿಂದ ಈಗ ರಾಜೀನಾಮೆ ಪಡ್ಕೊಂಡ್ರೆ ಸಹಜವಾಗಿನೇ ಅದು ಎಲ್ಲೊಂದ್ ಕಡೆ ಅದು ಆರೋಪ ನಿಜ ಅನ್ನುವಂಥದ್ದು ಕೂಡ ಸಾಬೀತಾಗುತ್ತೆ. ಅದು ಸಹಜವಾಗಿನೇ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತೆ JDS ಗೆ ಅಸ್ತ್ರವಾಗ ಮಾಡೋದ್ರ ಮುಖಾಂತರವಾಗಿ ಒಂದ್ ರೀತಿ ಅದನ್ನ ಒಂದ್ ರೀತಿ ರಾಷ್ಟ್ರೀಯ ಮಟ್ಟಿಗೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ನ ಮತ್ತಷ್ಟು ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಏನೋ ಬಿಜೆಪಿ ನಾಯಕರು ತಂತ್ರಗಾರಿಕೆ ಮಾಡುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಾದ್ರೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಇಲ್ಲ ಒಂದ್ ಕಡೆ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ ನ ಮುಖ್ಯಮಂತ್ರಿಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಅಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಅಲ್ಲೂ ಕೂಡ ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ಬೇರೆ ರೀತಿಯ ತಂತ್ರಗಾರಿಕೆ ಮುಖಾಂತರವಾಗಿ ಅಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಬಹುದಾಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಮುಖ್ಯವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲೊಂದ್ ಕಡೆ ಏನಾದರೂ ತಮ್ಮ ಅಂತಿಮವಾಗಿ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಆರೋಪ ಬಂತು, ಏನಾದರೂ ಅವರು ತಪ್ಪಿದಸ್ತುವಂತ ಸಾಬೀತಾದಂತ ಸಂದರ್ಭದಲ್ಲಿ ಹೈಕಮಾಂಡ್ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರ ಒಪ್ಪಿಗೆಯನ್ನು ಪಡೆದೆ ಅಂತಿಮವಾಗಿ ಅವರು ಯಾರು ಹೇಳ್ತಾರೆ ಅವರನ್ನ ನೇಮಕ ಮಾಡುವಂತ ನಿಟ್ಟಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಪ್ರತಿಪಕ್ಷಗಳು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಅಷ್ಟು ಮಟ್ಟಿಗೆ ತಲೆಕೆಡಿಸಿಕೊಂಡಿಲ್ಲ. ಬದಲಾಗಿ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿರುವಂತಹ ಸಂದರ್ಭದಲ್ಲಿ ಏನಾಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆಲೋಚನೆಯನ್ನು ಕೂಡ ಮಾಡ್ತಿರುವಂತದ್ದು. ನಿನ್ನೆ ಕೂಡ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರುವಂತದ್ದು ಇಲ್ಲ ಒಂದ್ ಕಡೆ ಪ್ರತಿಪಕ್ಷ ಬಿಜೆಪಿ ವಿರುದ್ಧವಾಗಿ ಗುಡುಗಿದ್ದಾರೆ, ಆದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಸದಾ ಹೈಕಮಾಂಡ್ ನಿಲ್ಲುತ್ತೆ. ಕೃಷ್ಣ, ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಹೋಗೋದಾದ್ರೆ ಎಸ್ ಹೈಕಮಾಂಡ್ ಬೆಂಬಲಕ್ಕಿದೆ ಸಿದ್ದರಾಮಯ್ಯನವರಿಗೆ, ನೋ ಡೌಟ್. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ, ಆದ್ರೆ ಪಕ್ಷ ಯಾವತ್ತಿದ್ರು ಶಾಶ್ವತ. ಅಂದ್ರೆ ಮುಂದೆ ಏನಾದ್ರೂ ಅವರ ಹೆಸರು ಬಂದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ನಾವು ಹಿಂದೆ ಮುಂದೆ ನೋಡಲ್ಲ ಅನ್ನುವಂತ ರೀತಿಯಾದಂತ ಸೂಕ್ಷ್ಮವಾದಂತ ಹೇಳಿಕೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಹೊಡೆತ ತಿಂದಿದೆ. ನಿಜಲಿಂಗಪ್ಪ ಅವರ ವಿಚಾರದಲ್ಲೇ ಆಗಿರ್ಬೋದು, ಅದಾದ ನಂತರ ಬಂಗಾರಪ್ಪ ಅವರ ಪ್ರಕರಣದಲ್ಲೂ ಕೂಡ ನೋಡಿದ್ವಿ. ಬಂಗಾರಪ್ಪ ಅವ್ರನ್ನ ಕೆಳಗಿಳಿಸಿದ ಬಳಿಕ ಅಹಿಂದ ಮತಗಳು ಯಾವ ರೀತಿಯಾಗಿ ಛಿದ್ರ ಛಿದ್ರ ಆಗೋಗ್ಬಿಟ್ಟು ಕಾಂಗ್ರೆಸ್ ಬಿಟ್ಟೋಯ್ತು ಅಂತ, ಅದೇ ಒಂದು ಭಯ ಈ ಕ್ಷಣದಲ್ಲೂ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ಅಂತ. ಖಂಡಿತವಾಗ್ಲು ಪೃಥ್ವಿರಾಜ್, ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಯ್ಯಂದ ವರ್ಗದ ನಾಯಕರು. ಒಂದ್ ವೇಳೆ ಏನಾದ್ರೂ ಅವ್ರನ್ನ ಏಕಾಏಕಿ ಕೆಳಗಿಳಿಸ್ಬಿಟ್ರೆ ಇಡೀ ಅಯ್ಯಂದ ವರ್ಗ ಸಂಪೂರ್ಣವಾಗಿ ಕಾಂಗ್ರೆಸ್ ದೂರ ಆಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ನ ನಾಯಕರು ಏನು ನೆಚ್ಕೊಂಡಿರುವಂತದ್ದೇ ಇದೇ ಅಯ್ಯಂದ ಮತಗಳಿಗೋಸ್ಕರವಾಗಿದೆ. ಅಯ್ಯಂದ ಮತಗಳು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರವನ್ನು ಹಿಡಿಯುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡಿದೆ. ಈಗ ಏಕಾಏಕಿ ಸಿದ್ದರಾಮಯ್ಯವರನ್ನು ಕೆಳಗಿಳಿಸಿದ್ರೆ ಇಲ್ಲೊಂದ್ ಕಡೆ ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಚಿಂತೆ ಆಗಿರುವಂತದ್ದು. ಅದ್ರ ಜೊತೆಗೆ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಪಾರ್ಟಿ ಮುಖ್ಯ, ಮುಖ್ಯಮಂತ್ರಿಗಳು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದು ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕು. ಒಂದ್ ವೇಳೆ ಏನಾದರೂ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರು ಬಂದು ಅವ್ರ ಮೇಲೆ ಆರೋಪ ಸಾಬೀತಾದಂತ ಸಂದರ್ಭದಲ್ಲಿ ಸಹಜವಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ಕೆಳಗಿಳಿಸುವಂತದ್ದು ಮತ್ತೆ ಬೇರೆಯವರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಮುಖ್ಯವಾಗಿ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತದ್ದು ಇಷ್ಟೇ. ಮುಖ್ಯವಾಗಿ ಕಾಂಗ್ರೆಸ್ ಎಲ್ಲರಿಗೂ ಕೂಡ ಪಕ್ಷ ಅನ್ನುವಂಥದ್ದು ಎಲ್ಲರೂ ಕೂಡ ಮುಖ್ಯ
ಆಗುತ್ತೆ. ಎಲ್ಲ ಒಂದ್ ಕಡೆ ಬಿಜೆಪಿ ಡ್ಯಾಮೇಜ್ ಮಾಡ್ತಾ ಇದೆ, ಆದ್ರೆ ಎಲ್ಲರೂ ಕೂಡ ಮುಖ್ಯವಾಗಿ ಪಕ್ಷದ ಪರವಾಗಿ ನಿಲ್ಬೇಕಾಗತ್ತೆ. ಈಗಾಗಲೇ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಭಾಗವಾಗಿದ್ದಾರೆ. ಪ್ರಮುಖವಾಗಿ ಅವರ ಜೊತೆಗೆ ಯಾವಾಗಲೂ ನಿಲ್ಲುತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಬೆಂಬಲವಾಗಿ ನಿಂತಿದೆ. ಬರುವಂತ ದಿನಗಳ ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಆರೋಪ ಸಾಬೀತಾದ್ರೆ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡುತ್ತೆ ಅನ್ನೋದು. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.